ವಿರಾಮದ ಬಳಿಕ ಮತ್ತೆ ಸ್ವಾಗತ. ನಿನ್ನೆ ರಾತ್ರಿ ಬೆಂಗಳೂರಿನಾದ್ಯಂತ ಭಾರಿ ಮಳೆಯಾಗಿದೆ. ನಿನ್ನೆ ಸುರಿದಂತಹ ಮಳೆಗೆ ರಾಜ್ಯ ರಾಜಧಾನಿ ಬೆಂಗಳೂರು ತತ್ತರಿಸಿ ಹೋಗಿದೆ. ಯಲಹಂಕದ ಪುಟ್ಟೇನಹಳ್ಳಿ ಕೆರೆ ಸುತ್ತಮುತ್ತ ಮಳೆ ನೀರಿನ ಅವಾಂತರವೇ ಸೃಷ್ಟಿಯಾಗಿದೆ. ನಾರ್ತ್ ಹುಡ್ ಅಪಾರ್ಟ್ಮೆಂಟ್ ಸುತ್ತ ನೀರು ತುಂಬಿ ಜನ ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ ಒಂದು ವಾರದಿಂದ ರಾಜಕಾಲುವೆಯಿಂದ ನೀರು ಹರಿದು ಅನೇಕ ಅವಾಂತರಗಳು ಸೃಷ್ಟಿಯಾಗ್ತಿವೆ. ಕಾಲುವೆ ಮತ್ತು ಕೊಳಚೆ ನೀರಿನ ವಾಸನೆಯಿಂದಾಗಿ ಸ್ಥಳೀಯರಿಗೆ ಸಂಕಷ್ಟ ಎದುರಾಗ್ತಿದೆ. ಏರಿಯಾದಲ್ಲಿ ತುಂಬಿರುವಂತಹ ನೀರನ್ನು ಮೋಟಾರ್ನಲ್ಲಿ ಹೊರಹಾಕೋದಕ್ಕೆ ಅಂತ ಜನ ಇದೀಗ ಹರಸಾಹಸವನ್ನು ಪಡ್ತಾ ಇದ್ದಾರೆ. ರಾಜಕಾಲುವೆಯಿಂದ ನೀರು ತುಂಬಿ 20 ಕ್ಕೂ ಹೆಚ್ಚು ಮನೆಗಳಿಗೆ ನೀರು ಹೋಗಿ ಬಹಳಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಅದರಲ್ಲೂ ರಾಜಕಾಲುವೆಯಿಂದ ನೀರು ಹರಿದು ಬಂದಿರೋದ್ರಿಂದಾಗಿ ವಾಸನೆಯಿಂದ ಜನ ಸಂಕಷ್ಟ ಪಡುವಂತಾಗ್ತಾ ಇದೆ. ಇನ್ನು ಕೊಳಚೆ ನೀರಿನ ವಾಸನೆಯಿಂದಾಗಿ ಜನ ಪರಿತಪಿಸುವಂತಾಗ್ತಾ ಇದೆ. ಅದರಲ್ಲೂ ರಾಜಕಾಲುವೆಯಿಂದ ಅನೇಕ ಬಾರಿ ಈ ರೀತಿಯಾಗಿ ನೀರು ಹರಿದು ಬಂದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮ ಕೈಗೊಳ್ಳದಕ್ಕೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡ್ಕೊಂಬನ್ನಿ. ಮಳೆ ಬಂದರೂ ಕಷ್ಟ, ಬರದೇ ಇದ್ರೂ ಕಷ್ಟ. ಕಳೆದ ಸಲ ಬರಗಾಲ ಆವರಿಸಿ ತುಂಬಾ ತೊಂದರೆಯನ್ನು ಅನುಭವಿಸಿದಂತಹ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತಲಿನ ಜನ ನೀರಿಗಾಗಿ ಹಾಹಾಕಾರ ಪಡ್ತಾ ಇದ್ರು. ಆದ್ರೆ ಈಗ ಮಳೆ ಬಂದಿದೆ, ಯಾಕಾದ್ರೂ ಬಂತಪ್ಪ ಮಳೆ ಅಂತಕ್ಕಂತ ತಲೆ ಚೆಚ್ಚಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. BBMP ಅತಿಯಾದ ಮಳೆ ಅಥವಾ ಜೋರು ಮಳೆ ಬಂದ್ರೆ ಅದನ್ನ ಫೇಸ್ ಮಾಡ್ಲಿಕ್ಕೆ ಸಿದ್ಧ ಆಗಿದೆಯಾ? ಕೆರೆ ಅಚ್ಚುಕಟ್ಟು ತಗ್ಗು ಪ್ರದೇಶಗಳಲ್ಲಿ ಲೇಔಟ್ಗಳು ಮಾಡಿರೋದೇ ಅಕ್ರಮ. ಅಂಥದ್ರಲ್ಲಿ ರಾಜಕಾಲುವೆಗಳಿಗೆ ಹೊಂದ್ಕೊಂಡಿರ್ತಕ್ಕಂಥ, ಕೆರೆಗೆ ಹೊಂದ್ಕೊಂಡಿರ್ತಕ್ಕಂಥ ಪ್ರದೇಶದಲ್ಲಿ ಮನೆಗಳನ್ನ ಕಟ್ಟಿ ಈಗ ಸಮಸ್ಯೆ ಆಗಿದೆ ಅಂತೇಳಿ ಹೇಳೋದು ಎಷ್ಟು ಮಟ್ಟಕ್ಕೆ ಸರಿ? ಪರ್ಮಿಷನ್ ಕೊಡೋಕ್ಕೂ ಮುಂಚೆ BBMP ಆಗಲಿ, ಸಂಬಂಧಪಟ್ಟ ಇಲಾಖೆ ಆಗಲಿ ಇತ್ತ ಗಮನ ಹರಿಸ್ಬೇಕಿತ್ತು. ಭೂಮಾಫಿಯಾ ಬೆಂಗಳೂರಲ್ಲಿ ಸುಮಾರು 300 ಕೆರೆಗಳನ್ನು ನುಂಗಿ ನೀರು ಕುಡಿದಿದೆ. ಭೂಮಾಫಿಯಾದ ಪ್ರತಿಫಲವಾಗಿ ಈಗ ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ. ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಬಾಯಿ ಬಡ್ಕೊಳ್ತೀವಿ, ಬಬ್ಬೆ ಹೊಡಿತೀವಿ. ಈಗ ನಾವು ನೋಡ್ತಾ ಇರೋದು ಯಲಹಂಕ BBMP ವಲಯಕ್ಕೆ ಸೇರಿರ್ತಕ್ಕಂಥ ಚೌಡೇಶ್ವರಿ ವಾರ್ಡ್ ಹೊಂದ್ಕೊಂಡಿರ್ತಕ್ಕಂಥ ಪ್ರದೇಶ. ಇದು ದೊಡ್ಡಬಳ್ಳಾಪುರ ದೇವನಹಳ್ಳಿ, ದೊಡ್ಡಬಳ್ಳಾಪುರ ಯಲಹಂಕದ ರಮಣಶ್ರೀ ಕ್ಯಾಲಿಫೋರ್ನಿಯಾ ಗಾರ್ಡನ್ಸ್ ಅಲ್ಲಿ ಇರ್ತಕ್ಕಂಥ ಪ್ರದೇಶ. ಇಲ್ಲಿ ಪುಟ್ಟೇನಹಳ್ಳಿ ಕೆರೆ ಸುಮಾರು 27 ಎಕರೆ ವಿಸ್ತೀರ್ಣದ ಪುಟ್ಟೇನಹಳ್ಳಿ ಕೆರೆಗೆ ಹೊಂದ್ಕೊಂಡಂತೆ ಈ ಪ್ರದೇಶ ಇದೆ, ಕೆರೆಗೆ ಹೊಂದ್ಕೊಂಡಿರ್ತಕ್ಕಂಥ ಪ್ರದೇಶ. ಕೆರೆಗೆ ಹೊಂದ್ಕೊಂಡಂತೆ ರಾಜಕಾಲುವೆಯನ್ನ BBMP ನಿರ್ಮಾಣ ಮಾಡಿದೆ. ಆ ರಾಜಕಾಲುವೆ ಮೂಲಕ ನೀರು ಮುಂದೆ ಕರ್ಕೊಂಡು ಹೋಗ್ಬೇಕಿತ್ತು. ಆ ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಪ್ರದೇಶದಲ್ಲಿ ರಾಜಕಾಲುವೆ ಕಾಮಗಾರಿಗೆ ಅವರು ಅನುಮತಿ ಕೊಟ್ಟಿಲ್ಲ. ಪರಿಣಾಮ ತಗ್ಗು ಪ್ರದೇಶದಲ್ಲಿ ನೀರ್ತಕ್ಕಂಥ ನೀರು ಎಲ್ಲಿ ಹರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿ ಹರ್ಕೊಂಡ್ಬಂದು ತಗ್ಗು ಪ್ರದೇಶಗಳು ನುಗ್ಗಿದೆ, ಜನಕ್ಕೆ ತೊಂದರೆ ಆಗ್ತಾ ಇದೆ. ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ BBMP ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಸಮನ್ವಯತೆ ಮಾಡಿಕೊಂಡು ಏನ್ ಸಮಸ್ಯೆ ಇದೆ ಆ ಸಮಸ್ಯೆನ ಬಗೆಹರಿಸಬೇಕು. ಬೇಸಿಗೆ ಕಾಲದಲ್ಲೇ ಕಾಮಗಾರಿ ಕಂಪ್ಲೀಟ್ ಮಾಡಿ ನೀರು ಹರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿಬಿಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇರ್ಲಿಲ್ಲ. ಇರ್ತಕ್ಕಂಥದ್ದು ಕೆರೆ ಅಂಗಳದಲ್ಲಿ, ಕೆರೆ ಅಂಗಳದಲ್ಲಿ ಮನೆ ಕಟ್ಕೊಂಡಿರೋದು ನಾವು, ಅವಕಾಶ ಕೊಟ್ಟಿರೋದು BBMP ಅಥವಾ ಪ್ರಾಧಿಕಾರ. ಈಗ ಸಮಸ್ಯೆ ಆಗಿದೆ ಅಂತ ಒದ್ದಾಡೋದು ಎಷ್ಟು ಮಟ್ಟಕ್ಕೆ ಸರಿ? ಕಳೆದ 10-15 ವರ್ಷಗಳಿಂದ ಇಲ್ಲಿ ಮನೆಗಳನ್ನ ಕಟ್ಕೊಂಡು ಜನ ವಾಸ ಮಾಡ್ತಾ ಇದ್ದಾರೆ, ಸಮಸ್ಯೆ ಇರಲಿಲ್ಲ. ಯಾವಾಗ ಕಾಮಗಾರಿ ಅಂದ್ರೆ ರಾಜಕಾಲುವೆ ಕಾಮಗಾರಿ ಕಂಪ್ಲೀಟ್ ಆಗಲಿಲ್ಲ, ಕಂಪ್ಲೀಟ್ ಆಗಿದ ಕಾರಣ ಈ ಸಮಸ್ಯೆ ಎದುರಾಗ್ತಾ ಇದೆ. ಸಂಬಂಧ ಯಲಹಂಕ BBMP ವಲಯದ ಕಮಿಷನರ್ ಆಗಿರ್ತಕ್ಕಂಥ ನಯೀಮ್ರವರು, ಅರಣ್ಯ ಇಲಾಖೆ ಎಲ್ಲರೂ ಇಲ್ಲಿ ಬಂದು ಸಮಸ್ಯೆಗೆ ಏನು ಪರಿಹಾರ ಅನ್ನೋ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಈಗ ಮನೆ ಪರಿಸ್ಥಿತಿ ಇದು, ಮನೆಯ ಮುಂಭಾಗದಲ್ಲೇ ನೋಡಿ ನೀರು ಈ ತರ ನಿಂತ್ಕೊಂಡಿದೆ, ಮನೆಗೆಲ್ಲ ನೀರು ನುಗ್ಗಿದೆ, ಬೈಕ್ಗಳು ವಾಹನಗಳು ಎಲ್ಲವೂ ಸಹ ನೀರಲ್ಲಿ ಜಲಾವೃತ ಆಗಿದೆ. ಈ ಸಂಬಂಧ ಅಸೋಸಿಯೇಷನ್ ಮಾಡಿಕೊಂಡು ಅವರು ಸಹ ಸಂಬಂಧಪಟ್ಟ BBMP ಆಗ್ಬೋದು, ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗಮನ ತಂದ್ರೂ ಸಹ ಸಮಸ್ಯೆ ಇತ್ಯರ್ಥ ಆಗಿಲ್ಲ. ಇನ್ನು ಮೇ ಮಧ್ಯಭಾಗದಲ್ಲಿ ನಾವಿದ್ದೀವಿ, ಇನ್ನು ಜೂನು ಜುಲೈ ಎಲ್ಲ ಫೇಸ್ ಮಾಡಬೇಕು. ಭಾರಿ ಮಳೆಗೆ ಚೆನ್ನೈಯಲ್ಲಿ ಮಳೆ ಬಂತು, ಬಾಂಬೆಯಲ್ಲಿ ಮಳೆ ಬಂತು, ಈ ಸಂಬಂಧ ಬಾಂಬೆಯಲ್ಲಿ ಮಳೆ ಬಂತು ತೊಂದರೆ ಆಯ್ತು ಅಂತೆಲ್ಲ ಏನೋ ಬಾಯಿ ಬಡ್ಕೊಳ್ಳೋ ನಾವು, ಮುಖ್ಯವಾಗಿ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ತಗ್ಗು ಪ್ರದೇಶಗಳಲ್ಲಿ ಅಪಾರ್ಟ್ಮೆಂಟ್ ಕಟ್ಟಲಿಕ್ಕೆ ಯಾಕೆ ಅವಕಾಶ ಕೊಡಬೇಕು? ನೋಡಿ ಇದು ರಾಜಕಾಲುವೆ, ರಾಜಕಾಲುವೆ ಕಾಮಗಾರಿ ಕಂಪ್ಲೀಟ್ ಆಗಲಿಲ್ಲ, ನೀರು ಹರ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಕೆಳಗೆ ನುಗ್ಗಿ ಮನೆಗಳನ್ನೆಲ್ಲ ಆವರಿಸ್ಕೊಂಡು ತೊಂದರೆ ಕೊಟ್ಟಿದೆ. ನೋಡಿ ಅನಂತಪುರ ಕಡೆಯಿಂದ ಪುಟ್ಟೇನಹಳ್ಳಿ ಕಡೆಗೆ ಸಾಕ್ತಕ್ಕಂಥ ಏನೋ ರಾಜಕಾಲುವೆಯ ಕಾಮಗಾರಿ, ಈ ಸಂಬಂಧ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಕ್ಕಂಥ ಪ್ರಯತ್ನ ಪಡೋಣ. ಸರ್, ಈ ಸಮಸ್ಯೆಗೆ ಸ್ಥಳೀಯರಲ್ಲ, ಇವರು ಹೊರಗಿನವರು. ನೋಡಿ ರಾಜಕಾಲುವೆಗೆ ಹೊಂದ್ಕೊಂಡಂತೆ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ ನಾವು,
ಬೆಂಗಳೂರು ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರತಕ್ಕಂಥ ಮಹಾನಗರ. ಆದರೆ ಕಾನೂನು ಎಲ್ಲವನ್ನ ಗಾಳಿಗೆ ತೂರಿ ರಿಯಲ್ ಎಸ್ಟೇಟ್ ಮಾಫಿಯಾ, ಲೇಔಟ್ ಮಾಫಿಯಾಕ್ಕೆ ಏನೋ ಇಡೀ ಜೀವನದಲ್ಲೇ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನೆಲ್ಲ ಮನೆ ಮೇಲೆ ಹಾಕಿ ಲೇಔಟಲ್ಲಿ ಮನೆ ಕಟ್ಕೊಂಡು ವಾಸ ಮಾಡಬೇಕು, ನೆಮ್ಮದಿಯಿಂದ ಇರಬೇಕು ಅಂತಕ್ಕಂಥ ನಿಟ್ಟಲ್ಲಿ ಕಟ್ಕೊಂಡಿರ್ತಕ್ಕಂಥ ಮನೆ ಪರಿಸ್ಥಿತಿ ಈಗ ನೀರಲ್ಲಿ ಅವಾಂತರಕ್ಕೆ ಒಳಗಾಗಿರ್ತಕ್ಕಂಥದ್ದು. ಈ ಸಂಬಂಧ ಏನು ಕ್ರಮ ಜರುಗಿಸ್ತಾರೆ ಅಧಿಕಾರಿಗಳು ಅಥವಾ ಮೇಲಧಿಕಾರಿಗಳು ಅನ್ನೋದೇ ನಮ್ಮನ್ನು ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಮಳೆಗಾಲದ ಪ್ರಾರಂಭದಲ್ಲೇ ಈ ರೀತಿ ಆದರೆ ಇನ್ನು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಏನು ಸಮಸ್ಯೆ? 2017 ನವೆಂಬರಲ್ಲಿ ಬಿದ್ದಂತಹ ಭಾರಿ ಮಳೆಗೆ ಚರಂಡಿಲಿ ರಾಜಕಾಲುವೆಯಲ್ಲಿ ಮನುಷ್ಯ ಕೊಚ್ಕೊಂಡು ಹೋಗಿದ್ದ, ಮೂರ್ನಾಲ್ಕು ದಿನ ಹುಡುಕಿದ್ರು ಸಿಗಲಿಲ್ಲ. ಆ ರೀತಿಯ ಅವಾಂತರಗಳಾಗದೆ ಎಚ್ಚೆತ್ಕೊಳ್ಬೇಕು ಅಂತಂದ್ರೆ BBMP ಎಲ್ಲ ರಾಜಕಾಲುವೆಗಳ ಚರಂಡಿ ರಾಜಕಾಲುವೆಗಳಲ್ಲಿ ಇರ್ತಕ್ಕಂಥ ಹೂಳನ್ನು ಕ್ಲೀನ್ ಮಾಡಬೇಕು ಮತ್ತು ರಾಜಕಾಲುವೆಯಲ್ಲಿ ಇರ್ತಕ್ಕಂಥ ಕಸಕಡ್ಡಿಯನ್ನು ತೆರವುಗೊಳಿಸಬೇಕು. ಇಲ್ಲದೆ ಹೋದರೆ ಇವತ್ತು ಯಲಹಂಕದ ರಮಣಶ್ರೀ ಗಾರ್ಡನ್ಸ್ಗೆ ನುಗ್ಗಿರ್ತಕ್ಕಂಥ ನೀರು ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಪ್ರದೇಶಗಳಿಗೂ, ತಗ್ಗು ಪ್ರದೇಶಗಳಲ್ಲಿರ್ತಕ್ಕಂಥ ಎಲ್ಲ ಪ್ರದೇಶಗಳಿಗೂ ನುಗ್ಗಿ ಅವಾಂತರಗಳಿಗೆ ಸೃಷ್ಟಿಗೆ ಕಾರಣ ಆಗ್ತದೆ. ಆ ನಿಟ್ಟಿನಲ್ಲಿ BBMP ಎಚ್ಚೆತ್ಕೊಳ್ಬೇಕು, ಸಮಸ್ಯೆಗೆ ಮೊದಲೇ ಎಚ್ಚೆತ್ಕೊಂಡ್ರೆ ಮಾತ್ರ ಅಪಾಯಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ. ಶಶಾಂತ್ ಜೊತೆ ಸುರೇಶ್ ಬಾಬು, TV5 ಯಲಹಂಕ.